ಮಿತ್ರಕೂಟಕ್ಕೂ ಅಗ್ರಸ್ಥಾನವನ್ನ ಕೊಡೋ ಕೆಲಸ ಮಾಡಲಾಗ್ತಾ ಇದೆ. ಅಂದ್ರೆ ಅವರಿಗೂ ಕೂಡ ರೆಡ್ ಕಾರ್ಪೆಟ್ ವೆಲ್ಕಮ್ ಸಿಗ್ತಾ ಇದೆ. ಸ್ಥಾನಮಾನಗಳ ವಿಚಾರದಲ್ಲಿ TDP, JDU, JDS ಜೊತೆಗೆ RPI ಶಿವಸೇನೆ ಸೇರಿ ಮಿತ್ರ ಪಕ್ಷಗಳಿಗೂ ಕೂಡ ಈ ಕ್ಯಾಬಿನೆಟ್ ನ ಫಾರ್ಮೇಶನ್ ಇದೆಯಲ್ಲ, ಅದು ಖುಷಿಯನ್ನ ತರ್ತಾ ಇದೆ. ಬಿಕಾಸ್ ಒಂದು ಎರಡು ಸ್ಥಾನಗಳನ್ನು ಗೆದ್ದಿದ್ರು ಕೂಡ ಅಲ್ಲಿ ಜಾತಿವಾರು ಜೊತೆಗೆ ರಾಜ್ಯವಾರು ಲೆಕ್ಕಾಚಾರಗಳನ್ನ ತೆಗೆದುಕೊಂಡು ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಡೋ ಕೆಲಸ ಆಗ್ತಾ ಇದೆ. ಹೀಗಾಗಿ ಮಿತ್ರ ಪಕ್ಷಗಳು ಖುಷಿಯಲ್ಲಿದೆ. ಹಾಗೆ ನೋಡೋಕೋದ್ರೆ ಇದು ಫಸ್ಟ್ ಟೈಮ್ ಅಲ್ಲ BJP ಈ ರೀತಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳನ್ನ ಮಿತ್ರ ಪಕ್ಷಗಳ ಜೊತೆಗೆ ಹಂಚಿಕೊಳ್ತಾ ಇರೋದು. ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಅಂದ್ರೆ 99ರಲ್ಲಿ ವಾಜಪೇಯಿ ಸಂಪುಟದಲ್ಲೂ ಕೂಡ ಅವ್ರ ಹತ್ರ 182 ನಂಬರ್ ಇದ್ರು. 29 ಜನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನಲ್ಲಿ 10 ಸ್ಥಾನವನ್ನ ಮಿತ್ರ ಪಕ್ಷಗಳಿಗೆ ಕೊಟ್ಟಿದ್ದ ಇತಿಹಾಸ ಇದೆ ವಾಜಪೇಯಿ ಗವರ್ಮೆಂಟ್ ಟೈಮ್ನಲ್ಲಿ. ಸೊ ಈ ಸಲ ಕೂಡ ಅಂಥದ್ದೇ ಒಂದು ಕನ್ಸಿಡ್ರೇಷನ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಂಬರ್ಸ್ ಎಲ್ಲವನ್ನ ಹೇಳ್ತಾ ಇದೆ. 182 ಇದ್ದಾಗಲೇ 10 ಮಿನಿಸ್ಟರ್ಸ್ ಪೋಸ್ಟ್ ಅನ್ನ ಕ್ಯಾಬಿನೆಟ್ ದರ್ಜೆಯ ಪೋಸ್ಟ್ ಅನ್ನು ಕೊಟ್ಟಿದ್ರು ಅಂದ್ರೆ ಈಗ 240 ಇದ್ದಾರೆ. ಮಿತ್ರ ಪಕ್ಷಗಳಿಗೆ ಯಾವ ರೀತಿಯಾದಂತಹ ಆದ್ಯತೆ ಕೊಡ್ತಾರೆ ಅನ್ನೋದು ಕುತೂಹಲ. ಸೊ ಡೀಟೇಲ್ಸ್ ಕೊಡ್ತಾ ಇದ್ದೆ ನಾನು. ಸೊ ಏನಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಈ ಸಲ ಪಾರ್ಟ್ನರ್ಸ್ ಜಾಸ್ತಿ ಇದ್ದಾರೆ, NDA ಸರ್ಕಲ್ನಲ್ಲಿ ಪಾರ್ಟ್ನರ್ಸ್ ಜಾಸ್ತಿ ಇರೋದ್ರಿಂದ ಅಕೊಮೊಡೇಷನ್ ಹೇಗೆ ಮಾಡ್ತಾರೆ, MOS ನಲ್ಲಿ ಎಷ್ಟು ಜನರನ್ನ ಅಕೊಮೊಡೇಟ್ ಮಾಡ್ತಾರೆ, ಕ್ಯಾಬಿನೆಟ್ ದರ್ಜೆಯಲ್ಲಿ ಎಷ್ಟು ಜನರನ್ನ ಅಕೊಮೊಡೇಟ್ ಮಾಡ್ತಾರೆ ಅಂತ ಮನಸ್ಸು ಮಾಡಿದ್ರೆ ಮಾಡ್ತಾರೆ. ಬಿಕಾಸ್ BJP ಹಾಲ್ಮಾರ್ಕು ಯಾವಾಗಲೂ NDA ನಲ್ಲಿ ಮಿತ್ರ ಪಕ್ಷಗಳನ್ನ ಚೆನ್ನಾಗಿ ನಡೆಸ್ಕೊಳ್ಳೋದು ಅಂತ ನಾವು ನೋಡ್ತಾ ಬಂದಿದ್ದೀವಿ. 2014-19 ಕೂಡ ಮಿತ್ರ ಪಕ್ಷಗಳಿಗೆ ದೋ ಇವ್ರ ಹತ್ರ ಮೆಜಾರಿಟಿ ಮ್ಯಾಂಡೇಟ್ ಇದ್ರೂ ಕೂಡ MOS ಗಳನ್ನ ಕೊಟ್ಟಿದ್ರು.